हिरी अधिकारी माध्यम स्नेहितरे उपस्थित बंधु भगिनियरे एट द आउटसाइड आई एक्सटेंड अ वार्म वेलकम टू श्री अमित शाह जी यूनियन वॉर मिनिस्टर टू शिवमोग्गा. इट इज इंडीड ए हिस्टोरिक मोमेंट फॉर द पीपल ऑफ कर्नाटका एज रैपिड एक्शन फोर्स बटालियन is being established in Bhadravati in Shivamogga district. I am thankful to Honorable Prime Minister Shri Narendra Modi ji and Shri Amit Shah ji for fulfilling long pending demand of the state. I am sure that this battalion strategically stationed in Bhadravati will strengthen the law and order system in southern region including Karnataka. Bandhugale, Karnataka rajyakke indina dina avismaraneeya dinavagide. Namma bahudinagala bedikeyante Bhadravati talukinalli rapid action force na battalion sthapane bhoomi poojeyanna ನಮ್ಮ ಕೇಂದ್ರದ ಹೋಮ್ ಮಿನಿಸ್ಟರ್ ಆದಂತ ಅಮಿತ್ ಶಾ ಜಿ ಅವರು ಈಗ ತಾನೇ ಪೂಜೆ ಮಾಡಿದ್ದಾರೆ. ಈವರೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಅಡ್ಡಿ ಉಂಟಾದಾಗ ನೆರೆಯ ತೆಲಂಗಾಣ ಅಥವಾ ಇತರ ರಾಜ್ಯಗಳಿಂದ ಆರ್ಎಎಫ್ ತಂಡಗಳನ್ನು ನಿಯೋಜಿಸಲಾಗ್ತಾ ಇತ್ತು. ಪ್ರಯಾಣದ ಅವಧಿ ಹೆಚ್ಚಾಗಿದ್ದರಿಂದ ಈ ತಂಡ ಆಗಮಿಸುವಲ್ಲಿ ವಿಳಂಬವಾಗುವ ಸಾಧ್ಯತೆಗಳು ಇತ್ತು. ಆದರೆ ಇದೀಗ ನಮ್ಮ ರಾಜ್ಯದಲ್ಲೇ ಅದರಲ್ಲೂ ಉತ್ತಮ ಸಾರಿಗೆ ಸಂಪರ್ಕ ಲಭ್ಯವಿರುವ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಈ ಬೆಟಾಲಿಯನ್ ಸ್ಥಾಪನೆ ಆಗ್ತಾ ಇರುವಂತಹದ್ದು ಅತ್ಯಂತ ಸಂತೋಷ ತಂದಿದೆ. ಈ ಬೆಟಾಲಿಯನ್ ಕರ್ನಾಟಕದೊಂದಿಗೆ ಗೋವಾ, ಕೇರಳ ರಾಜ್ಯ, ಪುದುಚೇರಿ ಹಾಗೂ ಲಕ್ಷದ್ವೀಪ ಕೆಲವು ಜಿಲ್ಲೆಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿದೆ. ಸುಮಾರು 50 ಎಕರೆ ವಿಸ್ತೀರ್ಣದ ಆವರಣದಲ್ಲಿ ಈ ಬೆಟಾಲಿಯನ್ ಸ್ಥಾಪನೆಯಾಗಲಿದ್ದು ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಇದೊಂದು ಮಹತ್ತರ ಮೈಲಿಗಲ್ಲು ಎಂದು ನಾನು ಭಾವಿಸಿದ್ದೇನೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಇದಕ್ಕೆ ಆರ್ಎಎಫ್ ಬೆಟಾಲಿಯನ್ ಇನ್ನಷ್ಟು ಶಕ್ತಿ ತುಂಬಲಿದೆ ಎಂಬ ವಿಶ್ವಾಸದೊಂದಿಗೆ ಮಾನ್ಯ ಅಮಿತ್ ಶಾ ಜಿಯವರು ತಮ್ಮ ಅನೇಕ ಕೆಲಸಗಳ ಒತ್ತಡದ ಮಧ್ಯೆಯೂ ಸಹ ಬಿಡುವು ಮಾಡಿಕೊಂಡು ಇಲ್ಲಿಗೆ ಬಂದು ಭೂಮಿ ಪೂಜೆ ಮಾಡುವಂಥದ್ದು ನಮಗೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂತಾಗಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ರ ನಂತರ ಮತ್ತೊಬ್ಬ ನಮಗೆ ಅಮಿತ್ ಶಾ ಜಿಯವರು ಗೃಹ ಸಚಿವರಾಗಿ ನಮಗೆ ಸಿಕ್ಕಿರುವಂತಹದ್ದು ನಮ್ಮ ಸೌಭಾಗ್ಯ. ಬಹುಶಃ ದೇಶದ ಉದ್ದಗಳಿಗೆ ಓಡಾಟ ಮಾಡ್ತಾ ದೇಶದಲ್ಲಿ ಜಾಗೃತಿಯನ್ನು ಮಾಡುತ್ತಿರುವಂತಹ